ಸೊ ವಾಟ್ಸ್ಅಪ್ ಗೈಸ್, ಎಲ್ರಿಗೂ ಸ್ವಾಗತ. ಹೊಸ ವಿಡಿಯೋಗೆ ನೀವು ನೋಡ್ತಿದ್ದೀರಾ ಫ್ರೋಜನ್ ಗೇಮಿಂಗ್ ಅಫಿಷಿಯಲ್. ಆಲ್ರೆಡಿ ಫ್ರೀ ಫೈರ್ ನಲ್ಲಿ ದಿವಾಲಿ ಇವೆಂಟ್ ಸ್ಟಾರ್ಟ್ ಆಗಿದೆ, ಮತ್ತೆ ನಿನ್ನೆ ತಾನೇ ನಿಮ್ಗೆ ಒಂದು ಫ್ರೀ ಬಂಡಲ್ ಕೂಡ ಕೊಟ್ಟಿದ್ದಾರೆ, ಫ್ರೀಯಾಗಿ ಇವೆಂಟ್ ಕಂಪ್ಲೀಟ್ ಮಾಡ್ಬಿಟ್ಟು ತಗೊಳ್ಳೋ ಅಂತದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ದಿವಾಲಿ ಇವೆಂಟ್ ಅಲ್ಲಿ ನಮ್ಗೆ ಇನ್ನು ಯಾವ್ಯಾವ ಫ್ರೀ ರಿವಾರ್ಡ್ಸ್ ಗಳೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ದಿವಾಲಿ ಆಗಿದ ತಕ್ಷಣ ನಮ್ಗೆ ಯಾವ್ಯಾವ ಇವೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಎಲ್ಲ ಫ್ರೀ ರಿವಾರ್ಡ್ಸ್ ಬಗ್ಗೆ ನೀವು ತಿಳ್ಕೊಬಹುದು. ಸರಿ, ಇವಾಗ ಮೊದಲನೇ ಅಪ್ಡೇಟ್ ನೋಡೋದಾದ್ರೆ, ಫ್ರೀ ಫೈರ್ ಅವರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಅವರು ಗಿವ್ ಅವೇ ಮಾಡ್ತಿದಾರಂತೆ ದಿವಾಲಿಗೋಸ್ಕರ ಅಂತ. ಇದು ಬರೀ ಒಂದೇ ಒಂದು ಐಟಮ್ ಗಿವ್ ಅವೇ ಅಲ್ಲ, ಆರ್ ಐಟಮ್ ನ ಗಿವ್ ಅವೇ ಮಾಡ್ತಿದಾರಂತೆ. ಆರ್ ರಿವಾರ್ಡ್ಸ್ ಸಿಗಂತ ಚಾನ್ಸಸ್ ಇರುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಕಟಾನಾ ಸ್ಕಿನ್, ಇದು ನಮ್ಗೆ 2 ಮತ್ತೆ 3 ತಾರೀಕು ನವೆಂಬರ್ ತನಕ ಗಿವ್ ಅವೇ ಮಾಡ್ತಿದ್ದಾರೆ. ಇದನ್ನ ತಗೊಳ್ಳೋದು ಸಿಂಪಲ್, ಹೆಂಗಪ್ಪ ಅಂದ್ರೆ ಫ್ರೀ ಫೈರ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ, ಇಲ್ಲಿ ಮೇಲ್ಗಡೆ ಕಾಣಿಸಿದೆಯಲ್ಲ ಇದೇ ತರ ಪೋಸ್ಟ್ ಇದೆ, ಆ ಪೋಸ್ಟ್ ನ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಶೇರ್ ಮಾಡ್ಬಿಟ್ಟು ನೀವು ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಫ್ರೀ ಫೈರ್ ಅವ್ರದ್ದು ಯಾವ್ದಾದ್ರು ಒಂದು ವರ್ಡ್ಸ್, ಅಂದ್ರೆ ಫ್ರೀ ಫೈರ್ ದ ವರ್ಡ್ಸ್ ಗಳಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ದಿವಾಲಿ ಮೇಲೆ ಯಾವ್ದಾದ್ರು ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ ಯು ಐ ಡಿನೂ ಕಮೆಂಟ್ ಮಾಡಿ ಅಲ್ಲಿ. ಕಮೆಂಟ್ ಮಾಡ್ಬಿಟ್ಟು ಬಂದ್ರೆ ಯಾವ್ದಾದ್ರು ಒಂದಷ್ಟು ಲಕ್ಕಿ ವಿನರ್ಸ್ ಗೆ ಇದು ಸಿಗಂತ ಚಾನ್ಸಸ್ ಇರುತ್ತೆ. ಸೊ ಈ ಚಾನ್ಸ್ ನ ನೀವು ಮಿಸ್ ಮಾಡ್ಕೋಬೇಡಿ, ಆ ಲಕ್ಕಿ ವಿನರ್ಸ್ ನೀವು ಆಗಿರ್ಬೋದು. ಬರೀ ಇದೊಂದೇ ಗಿವ್ ಅವೇ ಅಲ್ಲ, ಪ್ರತಿದಿನ ಗಿವ್ ಅವೇ ನಡೆಯುತ್ತೆ, ಇನ್ನು 5 ಐಟಮ್ ಗಿವ್ ಅವೇ ಆಗಬೇಕಾಗಿರುತ್ತೆ. ಯಾವ್ದಪ್ಪ ಅಂದ್ರೆ ಅದು ಗ್ಲೂವಾಲ್ ಸ್ಕಿನ್ ಆಗಿರುತ್ತೆ, ಡೆಸರ್ಟ್ ಈಗಲ್ ಸ್ಕಿನ್ ಆಗಿರುತ್ತೆ, ಮತ್ತೆ ಫಿಶ್ ಸ್ಕಿನ್ ನ ಫ್ರೀ ಆಗಿ ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಮಹಾರಾಜ ಬಂಡಲ್, ಅದೇ ದಿವಾಲಿ ಥೀಮ್ ಇದೆಯಲ್ಲ, ಅದನ್ನು ಕೊಡ್ತಾ ಇದಾರೆ. ಮತ್ತೆ ಪಾಪ್ ಬ್ಲಾಸ್ಟರ್ ಗ್ರೋಸ, ಅಂದ್ರೆ ನೀವು ಇವಾಗ ಬಿಟ್ಟಿದಾರಲ್ಲ ಗ್ರೋಸ, ಆ ಸ್ಕಿನ್ ಫ್ರೀ ಆಗಿ ಕೊಡ್ತಾ ಇದಾರೆ. ಇದಿಷ್ಟು ಗಿವ್ ಅವೇ ಮಾಡ್ತಿದ್ದಾರೆ, ಇದನ್ನೆಲ್ಲ ನೀವು ತಗೋಬಹುದು. ಇದನ್ನೆಲ್ಲ ನೀವು ತಗೋಬೇಕಂದ್ರೆ ನಮ್ಮ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಅದರಲ್ಲಿ ಯಾವ್ದಾದ್ರು ಟರ್ಮ್ಸ್ ಏನಾದ್ರು ಚೇಂಜ್ ಆದ್ರೆ ನಾನು ನಿಮ್ಗೆ ತಕ್ಷಣ ವಿಡಿಯೋ ಮಾಡ್ಬಿಟ್ಟು ತಿಳಿಸ್ತೀನಿ ಯಾವ ತರ ತಗೋಬೇಕು ಅಂತ. ಅದರಿಂದ ನೀವು ಫ್ರೀ ರಿವಾರ್ಡ್ಸ್ ಗಳನ್ನು ತಗೋಬಹುದು. ಅದಕ್ಕೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಇದೆಲ್ಲ ಬಟನ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಮ್ಮ ಚಾನಲ್ ನ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಸದ್ಯಕ್ಕೆ ಕಮೆಂಟ್ ಮಾಡಿ ಅಂತ ಹೇಳಿದರೆ ಮೊದಲನೇ ರಿವಾರ್ಡ್ ಗೆ, ನೆಕ್ಸ್ಟ್ ಬರೋ ಅಂತ ರಿವಾರ್ಡ್ಸ್ ಗೆ ರೂಲ್ಸ್ ಎಲ್ಲ ಚೇಂಜ್ ಆಗ್ಬಹುದು, ಬೇರೆ ಏನಾದ್ರು ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳ್ಬಹುದು ಗರೇನಾದವರು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆ ಒಳ್ಳೇದು, ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಇನ್ನೂ ಒಳ್ಳೊಳ್ಳೆ ದಿವಾಲಿ ಇವೆಂಟ್ ಬಗ್ಗೆ, ರಿವಾರ್ಡ್ಸ್ ಗಳ ಬಗ್ಗೆ ಎಲ್ಲ ನಿಮ್ಗೆ ಅಪ್ಡೇಟ್ ಗಳು ಸಿಗ್ತಾ ಹೋಗುತ್ತೆ. ಸರಿ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆಗೆ ಹೋಗೋದಾದ್ರೆ, ನಮ್ಗೆ ಆಲ್ರೆಡಿ ಗೇಮ್ ಅಲ್ಲಿ ಫ್ರೀ ಗ್ಲೂವಾಲ್ಸ್ ಕಿಂದ ಇವೆಂಟ್ ಬಂದಿದೆ, ಇದನ್ನ ನೀವು ಸ್ಪಿನ್ ಮಾಡ್ಬಿಟ್ಟು ತಗೋಬಹುದು. ಇದರಲ್ಲಿ ಟೋಕನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಇದೇ ತರ ನಮ್ಗೆ 3 ಟೈಪ್ಸ್ ಆಫ್ ಇವೆಂಟ್ ಬರುತ್ತೆ, ಇದರಲ್ಲಿ 2ನೇ ಟೈಪ್ ನಮ್ಗೆ ನಾಳೆ ಓಪನ್ ಆಗ್ತಿದೆ. ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮೊದಲನೇ ಇವೆಂಟ್ ಅಲ್ಲಿ ನಮ್ಗೆ ಗ್ಲೂವಾಲ್ ನ ಫ್ರೀ ಆಗಿ ಕೊಟ್ಟಿದ್ರು, ಇವಾಗ 2ನೇ ಇವೆಂಟ್ ಅಲ್ಲಿ ಅಮೌಂಟ್ ಗಳನ್ನ ಫ್ರೀ ಆಗಿ ಕೊಡ್ತಾ ಇದಾರೆ. ನಾನು ನಿಮ್ಗೆ ಓದ್ ವಿಡಿಯೋದಲ್ಲೇ ಹೇಳಿದೆ, ಫ್ರೀಯಾಗಿ ಅಮೌಂಟ್ ಕೊಡ್ತಾ ಇದಾರೆ, ಒಂದು ರಾಯಲ್ ಬರುತ್ತೆ, ಅದಕ್ಕೋಸ್ಕರ ನೀವು ಗೋಲ್ಡ್ ಎಲ್ಲ ಸೇವ್ ಮಾಡಿಟ್ಕೊಳ್ಳಿ ಅಂತ. ಇವಾಗ ಅದು ಕನ್ಫರ್ಮ್ ಆಗಿದೆ. ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂದ್ರೆ, ನಮ್ಗೆ ಟೋಕನ್ಸ್ ಕೊಡ್ತಿದ್ದಾರೆ ನೋಡಿ, ಕಲೆಕ್ಟ್ ಮಾಡ್ಕೊಂಡು ಅದೇ 2 ಟೋಕನ್ಸ್ ಕೊಡ್ತಾರಲ್ಲ ಒಂದು ಮ್ಯಾಚ್ ಆಡಿದ್ರೆ, ಆ ಟೋಕನ್ಸ್ ಅಲ್ಲೇ ಸ್ಪಿನ್ ಮಾಡಬಹುದು ನಾವು ಈ ಇವೆಂಟ್ ಅಲ್ಲೂ. ಇದರಲ್ಲಿ ನಮ್ಗೆ 2 ಎಮೌಂಟ್ ಫ್ರೀ ಆಗಿ ಸಿಗ್ತಾ ಇದೆ, ನೀವು ನೋಡ್ತಾ ಇದೀರಲ್ಲ, ಇದು ಮೇನ್ ಅಮೌಂಟ್ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಮೌಂಟ್, ಇದು ಹಳೆ ಅಮೌಂಟ್ ಆಗಿದೆ. ಈ 2 ಅಮೌಂಟ್ ನಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ, ಮತ್ತೆ ಈ ಇವೆಂಟ್ ನಮ್ಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಇದನ್ನ ನೀವು ಆರಾಮಾಗಿ ತಗೋಬಹುದು, 150 ಸ್ಪಿನ್ಸ್ ಅಲ್ಲಿ ಅಮೌಂಟ್ಸ್ ಗ್ಯಾರಂಟಿಡ್ ಅಂತ ಇದೆ, ಆರಾಮಾಗಿ ನೀವು ತಗೋಬಹುದು. ಮ್ಯಾಚ್ ಆಡಿದ್ರೆ ನಿಮ್ಗೆ ಟೋಕನ್ಸ್ ಗಳು ಸಿಗುತ್ತೆ, ಅದರಿಂದ ನೀವು ತಗೋಬಹುದು ಆರಾಮಾಗಿ. ಇವಾಗ ಆಲ್ರೆಡಿ 2 ಇವೆಂಟ್ ಅಲ್ಲೂ ಏನೇನ್ ಸಿಗುತ್ತೆ ಅಂತ ಗೊತ್ತಾಗೋಗಿದೆ. ಇವಾಗ ಇನ್ ಬಾಕಿ ಇರೋದು 3ನೇ ಇವೆಂಟ್ ಮಾತ್ರ, ಆದ್ರೆ ಫ್ರೀ ಫೈರ್ ಅವರು ಅದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. 3ನೇ ಇವೆಂಟ್ ಅಲ್ಲಿ ನಮ್ಗೆ ಯಾವ ಫ್ರೀ ರಿವಾರ್ಡ್ ಸಿಗುತ್ತೆ ಅಂತ ಹೇಳಿಲ್ಲ. ಈ ವಿಡಿಯೋನ ನೀವೇನಾದ್ರು ಕಂಪ್ಲೀಟ್ ಆಗಿ ನೋಡಿದ್ರೆ ನಾನು ನಿಮ್ಗೆ 100% ಹೇಳ್ತೀನಿ ಏನ್ ಸಿಗುತ್ತೆ ನಮ್ಗೆ ಅಂತ. ಅದು ಸಖತ್ತಾಗಿರೋ ಫ್ರೀ ರಿವಾರ್ಡ್ ಆಗಿರುತ್ತೆ, ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 3ನೇ ರಿವಾರ್ಡ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಸೀಕ್ರೆಟ್ ಆಗಿ ಇಟ್ಟಿರೋ ರಿವಾರ್ಡ್ ಅಂತ ಹೇಳ್ತೀನಿ. ಸರಿ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ, ಈ ವರ್ಷ ದಿವಾಲಿ ಇಲ್ಲಿ ಬರ್ತಾ ಇರೋ ಅಂತ ಮೇನ್ ಬಂಡಲ್ ಅಂದ್ರೆ ಅದು ಮಹಾರಾಜ ಬಂಡಲ್. ನಾನು ನಿಮ್ಗೆ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಯಾವ ತರ ಇರುತ್ತೆ ಬಂಡಲ್ ಅಂತ. ಆ ಬಂಡಲ್ ನ ನಾವು ಯಾವ ತರ ತಗೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ನೀವಿಲ್ಲಿ ಸ್ಕ್ರೀನ್ ಮೇಲೆ ಇದ್ರ ಪೋಸ್ಟರ್ ನ ನೋಡ್ತಾ ಇರ್ಬೋದು, ಇದು ನಮ್ಗೊಂದು ರಿಂಗ್ ಇವೆಂಟ್ ಅಲ್ಲಿ ಬರ್ತಾ ಇದೆ. 4ನೇ ತಾರೀಕು ನವೆಂಬರ್ ಇಂದ ಸ್ಟಾರ್ಟ್ ಆಗ್ತಿದೆ ರಿಂಗ್ ಇವೆಂಟ್. ಇದರಲ್ಲಿ ನಮ್ಗೆ ಮಹಾರಾಜ ಬಂಡಲ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದು ಯಾವ ತರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ರಿಂಗ್ ಇವೆಂಟ್ ಯಾವ ತರ ಇದೆ ಅಂತ, ಇದರಲ್ಲಿ ನಮ್ಗೆ 5 ಮೇನ್ ರಿವಾರ್ಡ್ಸ್ ಇದೆ. ಇದರಲ್ಲಿ ಪಕ್ಕ ಮಹಾರಾಜ ಬಂಡಲ್, ಒಂದು ಡೆಸರ್ಟ್ ಈಗಲ್ ಸ್ಕಿನ್ ಮತ್ತೆ ಗ್ಲೂವಲ್ ಸ್ಕಿನ್ ಪಕ್ಕ ಕನ್ಫರ್ಮ್ ಆಗಿದೆ. ಇನ್ನೆರಡು ಬಂಡಲ್ ಸ್ವಲ್ಪ ಡೌಟ್ ಇದೆ. ನೀವು ನೋಡ್ಬೋದು ಇಲ್ಲಿ ಯಾವ ತರ ಇದೆ ಅಂತ ಮಹಾರಾಜ ಬಂಡಲ್. ಎಷ್ಟು ಸಖತ್ತಾಗಿದೆ ಬಂಡಲ್ ಇದು, ಇನ್ನೊಂದು ಫ್ರೀ ಆಗಿ ಕೊಟ್ಟರಲ್ಲ ಅದಕ್ಕಿಂತ ಇದು ಸಖತ್ತಾಗೇ ಇದೆ. ಅದಕ್ಕೆ ಇದನ್ನ ಡೈಮಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಈ ಬಂಡಲ್ ನ ತಗೋಬೇಕಂದ್ರೆ ಚೆನ್ನಾಗಿ ಡೈಮಂಡ್ಸ್ ನ ಸುರಿಬೇಕಾಗುತ್ತೆ. ಏನಕ್ಕಂದ್ರೆ ಇದರಲ್ಲಿ ಕ್ರೌನ್ ಇದೆ ನೋಡಿ, ಕ್ರೌನ್ ಎಫೆಕ್ಟ್, ಆ ಕ್ರೌನ್ ಗೋಸ್ಕರನೇ ತಗೊಳ್ಳೋದು ಜನ ಅಂತ ಗೊತ್ತು. ಈ ಬಂಡಲ್ ನೀವು ತಗೋಬೇಕಂದ್ರೆ ಡೈಮಂಡ್ಸ್ ನ ಸೇವ್ ಮಾಡಿ ಇಟ್ಕೊಳ್ಳಿ, ತುಂಬಾ ಡೈಮಂಡ್ಸ್ ಖರ್ಚಾಗಬಹುದು. ಮತ್ತೆ ಇಲ್ಲಿ ಡೆಸರ್ಟ್ ಈಗಲ್ ಸ್ಕಿನ್ ನೋಡಬಹುದು, ಫುಲ್ ಲೆಜೆಂಡರಿ ಇದು, ಡಬಲ್ ಅಕ್ಯುರಸಿ ಮತ್ತೆ
ನೀವು ಬೇಕಂದ್ರೆ ತಗೋಬಹುದು, ಇದು ಹೋದ್ಸಲಿ ಮಿಸ್ ಮಾಡ್ಕೊಂಡಿದ್ರೆ. ಓಕೆ, ಇವಾಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ದಿವಾಲಿ ಪಾಸ್ ಯಾವಾಗ ಬರುತ್ತೆ ಮತ್ತೆ ಏನೇನು ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಅದೇ ಈ ಸಲ ಇದು ದಿವಾಲಿ ಪಾಸ್ ಆಗಿರುತ್ತೆ. ಈ ಸಲ ದಿವಾಲಿ ಪಾಸ್ ನ ಲೈಟ್ ಪಾಸ್ ಅಂತ ಕರೀತಿದ್ದಾರೆ, ಏನಕ್ಕೋ ಗೊತ್ತಿಲ್ಲ. ಇದರಲ್ಲಿ ನಮ್ಗೆ ಇರೋಂತ 3 rewards ಇದು. 3 rewards ಅಲ್ಲಿ ಒಂದು ಸ್ಕೇಟ್ ಬೋರ್ಡ್ ಕೊಡ್ತಾ ಇದ್ದಾರೆ, ಒಂದು ಕಟಾನಾ ಸ್ಕಿನ್ ಮತ್ತೆ ಒಂದು ಬೈಕ್ ಸ್ಕಿನ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಕಟಾನಾ ಸ್ಕಿನ್ ಇದೆಯಲ್ಲ ಇದು ಲೆಜೆಂಡರಿ ಆಗಿರುತ್ತೆ. ಇದೇ ಕಟಾನಾ ಸ್ಕಿನ್ ನ ನಮ್ಗೆ ಗಿವ್ ಅವೇಲು ಕೊಡ್ತಾ ಇದ್ದಾರೆ. ಸೊ ಇದು ಲೆಜೆಂಡರಿ ಸ್ಕಿನ್ ಆಗಿರುತ್ತೆ. ಇದರಲ್ಲಿ ಇದೊಂದೇ ವರ್ತ್ ಅನ್ಸುತ್ತೆ. ಸ್ಕೇಟ್ ಬೋರ್ಡ್ ಎಲ್ಲ ಯಾರು ಗುರು ಲೆಕ್ಕ ಹಾಕತ್ತಾರೆ. ಅದಾದ್ಮೇಲೆ ಈ ಬೈಕ್ ಸ್ಕಿನ್ ಒಂದು ಆವರೇಜ್ ಆಗಿದೆ, ಲೆಜೆಂಡ್ರಿನೇ ಆದ್ರೆ ಆವರೇಜ್ ಆಗಿದೆ. ಆದ್ರೂ ಪರವಾಗಿಲ್ಲ, ಈ ಸಲ ಗ್ಲೂ ಅಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಆದ್ರೆ ಕಟಾನಾ ಸ್ಕಿನ್ ಲೆಜೆಂಡ್ರಿ ಇದೆಯಲ್ಲ ಬರೀ 99 diamonds ಗೆ ವರ್ತ್ ಅಂತ ಹೇಳ್ಬೋದು. ನೀವು ಎಷ್ಟೊಂದು ಜನ ಇದಕ್ಕೋಸ್ಕರನೇ ಕಾಯ್ತಾ ಇರ್ತೀರಾ ಬರೀ 100 diamonds ಗೆ ಇಷ್ಟೆಲ್ಲ ತಗೋಬೋದಲ್ಲ ಅಂತ. ಸೊ ಈ ಸಲ ಏನಾದ್ರು ರಿವಾರ್ಡ್ಸ್ ಚೇಂಜ್ ಆಗೋಂಥ ಚಾನ್ಸಸ್ ಕಡಿಮೆನೇ ಇದೆ. ಸೊ ಈ ರಿವಾರ್ಡ್ಸ್ ಕನ್ಫರ್ಮ್ ಅಂತ ಅನ್ಕೊಳ್ಳಿ, ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ತಗೋಬಹುದು ಲೈಟ್ ಪಾಸ್ ನ. ಓಕೆ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆಗೆ ಹೋಗೋದಾದ್ರೆ ನಮ್ಗೆ ದಿವಾಲಿ ಇವೆಂಟ್ ಆದ್ಮೇಲೆ ಯಾವ್ದು ಮೇಜರ್ ಇವೆಂಟ್ ಬರ್ತಾ ಇದೆ ನೆಕ್ಸ್ಟ್ ಅನ್ನೋದು. ನೆಕ್ಸ್ಟ್ ಬರ್ತಾ ಇರೋಂಥ ಮೇಜರ್ ಇವೆಂಟ್ ಅಲ್ಲಿ ಲ್ಯಾಂಬೋರ್ಗಿನಿ ಇವೆಂಟು, ಲ್ಯಾಂಬೋರ್ಗಿನಿ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಫ್ರೀ ಫೈರ್ ಅವರೇ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಏನೇನು ರಿವಾರ್ಡ್ಸ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಾದ್ಮೇಲೆ ನಮಗೆ ತಾಲಾ ಇವೆಂಟ್ ಬರ್ತಾ ಇದೆ, ಧೋನಿ ಕ್ಯಾರೆಕ್ಟರ್ನ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ನಮಗೆ ವಿಂಟರ್ಲ್ಯಾಂಡ್ಸ್ ಇವೆಂಟ್ ಬರುತ್ತೆ. ಸರಿ, ಇವಾಗ ಲ್ಯಾಂಬೋರ್ಗಿನಿ ಇವೆಂಟ್ ಅಲ್ಲಿ ಬರ್ತಾ ಇರೋಂಥ ರಿವಾರ್ಡ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೊದಲನೇ ರಿವಾರ್ಡ್ ಅಲ್ಲಿ ನಮ್ಗೆ ಒಂದು ಎಂಟ್ರಿ ಅನಿಮೇಷನ್ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು ಲ್ಯಾಂಬೋರ್ಗಿನಿ ಕಾರಿಂದ ಇಳಿತೀರಾ ಅಂತ ಒಂದು ಅನಿಮೇಷನ್, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಲ್ಯಾಂಬೋರ್ಗಿನಿ ಕಾರೇ ಸಕ್ಕತ್ತಾಗಿದೆ, ಅದ್ರದ್ದು ಅನಿಮೇಷನ್ ಎಲ್ಲ ಮಾಡಿ ತಗೋಬರ್ತಾ ಇದ್ದಾರೆ ಫ್ರೀ ಫೈರ್ ಅವರು. ಸೊ ಈ ಅನಿಮೇಷನ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು, ಇದನ್ನ ನಮಗೆ ಫ್ರೀ ಫೈರ್ ಅವರು ತರ್ತಾ ಇದ್ದಾರೆ. ಇದ್ರ ಜೊತೆಗೆ ನಮಗೆ 4 car ಸ್ಕಿನ್ಗಳನ್ನು ತಗೋಬರ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಲ್ಯಾಂಬೋರ್ಗಿನಿ ಕಾರ್ ಸ್ಕಿನ್ಗಳು ಅಂತ. ಇದು ನಮಗೆ ಗೇಮಲ್ಲಿ ಸಿಗುತ್ತೆ, ಇದೆಲ್ಲ ಡೈಮಂಡ್ಸ್ಗೆ ಅಂತಲೇ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಫ್ರೀಯಾಗಿ ಕೊಟ್ಟರು ಕೊಡ್ಬೋದು, ಅದು ಡೌಟೇ. ಆದರೆ ಸ್ಕಿನ್ಗಳು ರಿಯಲ್ ಲ್ಯಾಂಬೋರ್ಗಿನಿ ಕಾರ್ ಥರನೇ ಇದೆ, ಇದೇ ಥರ ತೊಗೊಬಂದ್ರೆ ಚೆನ್ನಾಗಿರುತ್ತೆ. ಇನ್ನು ಬೇರೆ ಬೇರೆದು ತೊಗೊಬರೋಂಥ ಚಾನ್ಸಸ್ ಇದೆ. ಆದರೆ ಸದ್ಯಕ್ಕೆ ಸಿಕ್ಕಿರೋಂಥ 4 car ಸ್ಕಿನ್ಗಳು ಇವಾಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆಗೆ ಹೋಗೋದಾದ್ರೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ 3 types ಫ್ರೀ ರಿವಾರ್ಡ್ ಯಾವುದು ಅಂತ ಹೇಳ್ತೀನಿ. ಮೊದಲನೇದಾಗಿ ಒಂದು ಗ್ಲೂವಲ್ ಸಿಕ್ತು, ಒಂದು ಅಮೌಂಟ್ ಸಿಕ್ತು. ಆದರೆ ಇವಾಗ ನೆಕ್ಸ್ಟ್ರಲ್ಲಿ ಏನು ಸಿಗುತ್ತೆ ಅಂತ ಎಲ್ರಿಗೂ ಡೌಟ್ ಇದೆ. ನಾನು ಇವಾಗ ಏನು ಸಿಗ್ಬೋದು ಅಂತ ಹೇಳ್ತೀನಿ. ಪ್ರತಿ ಸಲ ದಿವಾಲಿ ಇವೆಂಟಲ್ಲೂ ನಮಗೆ ಫ್ರೀ ಅಮೌಂಟ್ ಮತ್ತು ಗನ್ ಸ್ಕಿನ್ಗಳು ಮಿಸ್ಸೇ ಆಗ್ತಿರಲಿಲ್ಲ. ಆದರೆ ಈ ಸಲ ನಮಗೆ ಫ್ರೀ ಗನ್ ಸ್ಕಿನ್ ಯಾವ್ದು ಸಿಗುತ್ತೆ ಅಂತಲೂ ಗೊತ್ತಿಲ್ಲ, ಮತ್ತು ಇವೆಂಟ್ಗಳು ಯಾವುದು ಬಿಟ್ಟೇ ಇಲ್ಲ ಅವರು, ಇವೆಂಟ್ ಇಂಟರ್ಫೇಸೇ ಬಿಟ್ಟಿಲ್ಲ. ಅದರಿಂದ ನಾವು ನೋಡೋದಾದ್ರೆ ನಮಗೆ ಈ ಸಲ 3rd rewardಲ್ಲಿ ಫ್ರೀ ಗನ್ ಸ್ಕಿನ್ನೇ ಬರೋದು ಅಂತ 99% ಚಾನ್ಸಸ್ ಇದೆ. ಈ ಸಲ ಏನಪ್ಪ ಚೇಂಜ್ ಅಂದರೆ, ಹೋದ ಸಲ ಎಲ್ಲ ನಮಗೆ ದೀಪು ಟೋಕನ್ಗಳೆಲ್ಲ ಕಲೆಕ್ಟ್ ಮಾಡಬೇಕಿತ್ತು ಮಿಷನ್ಸ್ ಮಾಡ್ಬಿಟ್ಟು. ಆದರೆ ಈ ಸಲ ಹೆಂಗಲ್ಲ, ಈ ಸಲ ಇವಾಗ ರಾಯಲ್ ಬಂದಿದೆ ನೋಡಿ, ಟೋಕನ್ಸ್ ಕೊಟ್ಬಿಟ್ಟು ಅಥವಾ ಕಾಯಿನ್ಸ್ ಕೊಟ್ಬಿಟ್ಟು ಸ್ಪಿನ್ ಮಾಡೋದು ಅದೇ ಥರ ಬರುತ್ತೆ ನಮಗೆ. ಅದರಲ್ಲಿ ನಮಗೆ ಗನ್ ಸ್ಕಿನ್ಗಳನ್ನ ಆ್ಯಡ್ ಮಾಡ್ತಾರೆ, ಅದರಲ್ಲಿ ನಾವು ಸ್ಪಿನ್ ಮಾಡ್ಬಿಟ್ಟು ತಗೋಬೇಕಾಗುತ್ತೆ. ಯಾವ ಗನ್ ಸ್ಕಿನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪನೂ ಇನ್ಫಾರ್ಮೇಷನ್ ಇಲ್ಲ. ಆದರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಈ ಗನ್ ಸ್ಕಿನ್ ಬರೋಂಥ ಚಾನ್ಸಸ್ ಒಂದು 10% ಇರ್ಬೋದು. ಏನಕ್ಕಂದರೆ ಬೇರೆ ಸರ್ವರಲ್ಲಿ ಇದು ವೆಪನ್ ರಾಯಲ್ ಆಗಿ ಬಂದಿದೆ, ನಮಗೆ ಬೇರೆನೇ ಬಂದಿದೆ ಬಿಡಿ, ಇದೇ ಬರೋಂಥ ಚಾನ್ಸಸ್ ಇದೆ ಸ್ವಲ್ಪ ಅಂತ ಹೇಳ್ಬೋದು. ಎಲ್ಲ ವರ್ಷದಲ್ಲೂ ನಮಗೆ ಲೆಜೆಂಡ್ರಿ ಗನ್ ಸ್ಕಿನ್ಗಳನ್ನ ಕೊಡ್ಕೊಂಡು ಬಂದಿದ್ದಾರೆ, ಈ ಸಲಿನೂ ಕೊಡಬೇಕಾಗುತ್ತೆ. ಈ ಸಲ ಕೊಟ್ಟಿಲ್ಲ ಅಂದರೆ ಎಲ್ಲರೂ ಹೋಗಿತಾರೆ. ಯಾವ್ದಾದ್ರು ಆರ್ಡಿನರಿ ಇವಾಗ ತೋರಿಸೋದಲ್ಲ ಆ ಥರ ಗನ್ ಸ್ಕಿನ್ ಕೊಟ್ಟರೆ ಎಲ್ಲರೂ ಹೋಗಿತಾರೆ ಗರೇನದವ್ರಿಗೆ, ಅದಕ್ಕೆ ಅವರು ಕೊಡಬೇಕಾಗುತ್ತೆ. ಆದಷ್ಟು ಬೇಗನೆ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ಗನ್ ಸ್ಕಿನ್ ಸಿಗುತ್ತೆ ಅಂತ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಅಪ್ಡೇಟ್ಸ್ಗಳೆಲ್ಲ ಇದೆ, ಅದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋ ಇಷ್ಟಾಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅವ್ರ ವಾಟ್ಸಪ್ ಗ್ರೂಪ್ ಎಲ್ಲ ಇದೆಯಲ್ಲ ಅಲ್ಲಿ ಎಲ್ಲದಕ್ಕೂ ಶೇರ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋಗಿಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.